ಫ್ರೆಂಡ್ಸ್ ನಮಸ್ಕಾರ. ಸೊ ಮೊನ್ನೆಯ ವಿಡಿಯೋನಲ್ಲಿ ನೋಡಿರ್ತೀರಾ ನೀವು, ಲೈಕ್ ನಮ್ಮ ಮನೆ ಶಿಫ್ಟಿಂಗ್ ವ್ಲಾಗ್ನ ನಾನು ಹಾಕಿದೆ. ಸೊ ಯಾವ ರೀತಿಯಾಗಿ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರು ಬಂದ್ಬಿಟ್ಟು ಪ್ರತಿಯೊಂದನ್ನು ಪ್ಯಾಕ್ ಮಾಡಿ ಯಾವ ಥರ ಶಿಫ್ಟ್ ಮಾಡಿದ್ರು ಅಂತ. ಸೊ ಪ್ರತಿಯೊಂದನ್ನು ಈ ಥರ ಮೂವ್ ಮಾಡಿದ್ಮೇಲೆ ಸೊ ನೋಡ್ಬೋದು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರದ್ದು. ಇವಾಗ ಟ್ರಕ್ ಹೋಗ್ತಾ ಇದೆ ಆ್ಯಂಡ್ ಇದು ಬಂದು ಟೈಮ್ ಆಗಿತ್ತು 9:30-10 o'clock ಆಗಿತ್ತು ಆಲ್ಮೋಸ್ಟ್. ಅವ್ರು ಬೆಳಗ್ಗೆ 9:30 ಬಂದು ರಾತ್ರಿ 9:30 ತನಕ ಜಸ್ಟ್ ಪ್ಯಾಕಿಂಗ್ ಮಾಡಿ ತೊಗೊಂಡು ಹೋಗೋದಕ್ಕೇ ಅಷ್ಟೊತ್ತಾಯಿತು. ಸೊ ಇವಾಗ ನಾವು ನಮ್ಮ ಡೆಸ್ಟಿನೇಷನ್ ಅಂದರೆ ನಮ್ಮ ಹೊಸ ಮನೆ ಹತ್ರ ರೀಚ್ ಆಗಿದ್ದೀವಿ ಆ್ಯಂಡ್ ಇಲ್ಲಿ ಕೂಡ ನೋಡ್ಬೋದು. ಸೊ ಒಂದು ದೊಡ್ಡ ಟ್ರಕ್ ಸಾಲಿರಲಿಲ್ಲ ನಮ್ಮ ಮನೆಯಲ್ಲಿರುವಂಥ ಪ್ರತಿಯೊಂದು ವಸ್ತುಗಳಿಗೆ. ಸೊ ಇನ್ನೊಂದು ಟಾಟಾ ಎ ಸಿ ಕೂಡ ಪೋರ್ಟರಿಂದ ಬುಕ್ ಮಾಡಿದ್ವಿ. ಸೊ ಇವಾಗ ಅಲ್ಲಿಂದ ಕೂಡ ಅವ್ರು ಕೆಲವೊಂದು ಫಸ್ಟ್ ಆ ಪೋರ್ಟರ್ದು ಇದನ್ನು ತೆಗೆದಿಡ್ತಾ ಇದ್ದಾರೆ, ಬಿಕಾಸ್ ಅದು ಲೈಕ್ ಎಷ್ಟು ಟೈಮಿಂಗ್ಸು ಅಷ್ಟರವರೆಗೂ ಕೌಂಟ್ ಆಗ್ತಾ ಇರುತ್ತೆ ಅಂತ. ಸೊ ಅಷ್ಟು ಅಂದರೆ ಎಷ್ಟು ಟೈಮಿಂಗ್ ತನಕನೂ ನಾವು ಅದನ್ನು ಅವೈಲೇಬಲ್ ಮಾಡಿಟ್ಕೊಂಡಿರ್ತೀವೋ ಅಲ್ಲಿ ತನಕನೂ ಅದರದ್ದು ರೇಟ್ ಚಾರ್ಜ್ ಆಗುತ್ತೆ, ವೇಟಿಂಗ್ ಪೀರಿಯಡ್ ಕೂಡ ಇನ್ಕ್ಲೂಡ್ ಆಗುತ್ತೆ ಪೋರ್ಟರಲ್ಲಿ. ಸೊ ಇವಾಗ ಇಲ್ಲಿ ಎಲ್ಲ ಇಳಿಸ್ಕೋತಾ ಇದ್ದಾರೆ. ಸೊ ಫಸ್ಟ್ ಟಾಟಾ ಎಸ್ನ ಖಾಲಿ ಮಾಡೋಣ ಅಂತ ಅಲ್ಲಿದ್ದು ಎಲ್ಲ ಪ್ರತಿಯೊಂದು ಇಳಿಸ್ಕೊಂಡ್ರು. ಆನಂತರ ಇದು ಬಂದು ನಮ್ಮ ದೊಡ್ಡ ಟ್ರಕ್. ಸೊ ಇದರಿಂದ ಇವಾಗ ಪ್ರತಿಯೊಂದು ಸಾಮಾನುಗಳನ್ನು ಇಳಿಸ್ಕೊತಿದ್ದಾರೆ, ನೋಡ್ಬೋದು ನೀವು. ಸೊ ತುಂಬ ಹೆವಿ ಮಳೆ ಬೇರೆ ಇತ್ತು. ಸೊ ಅವಾಗ ಜಸ್ಟ್ ಮಳೆ ಒಂದು ಸ್ವಲ್ಪ ನಿಂತಿತ್ತು, ಡ್ರಿಝ್ಲಿಂಗ್ ಆಗ್ತಿತ್ತು ಅಂದ್ರೂ ಮಳೆ ಜೋರು ಮಳೆ ನಿಂತಿತ್ತು, ಡ್ರಿಝ್ಲಿಂಗ್ ಆಗ್ತಾಯಿತ್ತು. ಸೊ ಒಂಥರ ಸ್ಲಿಪ್ಪರಿ ಫ್ಲೋರ್, ಆ ಫ್ಲೋರ್ ಮೇಲೇ ಪಾಪ ಅವ್ರು ಎಷ್ಟೊಂದು ಓಡಾಡಿ ಸಾಮಾನುಗಳೆಲ್ಲ ನೀಟಾಗಿ ಎತ್ಕೊಟ್ರು, ಒಂದು ಸ್ವಲ್ಪನೂ ಏನೂ ಡ್ಯಾಮೇಜ್ ಮಾಡಿರಲಿಲ್ಲ. ಸೊ ಅದೊಂದು ತುಂಬ ಖುಷಿ ಇದೆ ಈ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರದ್ದು, ಏನೂ ಡ್ಯಾಮೇಜ್ ಮಾಡಿಲ್ಲ ಹಾಗೂ ತುಂಬಾ ಫ್ರೆಂಡ್ಲಿಯಾಗಿ ಎಲ್ಲ ಪ್ರತಿಯೊಂದು ಕೆಲಸನೂ ಮಾಡಿಕೊಟ್ರು. ಸೊ ಅದು ಅಷ್ಟೇ ತುಂಬ ಖುಷಿಯಾಯಿತು. ಸೊ ನೋಡ್ಬೋದು ಕೆಳಗಡೆ ಫುಲ್ ಫ್ಲೋರ್ ಕಂಪ್ಲೀಟಾಗಿ ಬೆಟ್ಟಾಗಿತ್ತು, ಬಟ್ ಅಂದ್ರೂ ಅವ್ರು ಕೆಳಗಡೆ ಏನೂ ತಾಗ್ದಂತೆ, ಕೆಳಗಡೆ ಏನೂ ಹಿಡ್ದಂತೆ ಈ ಥರ ಬೆಡ್ ಆಗಲಿ ಏನೇ ಆಗಲಿ ತುಂಬಾ ಹುಷಾರಾಗಿ ತಗೊಂಡೋದ್ರು. ಸೊ ಇವಾಗ ನೋಡ್ಬೋದು ಇವಾಗ ಕಾಟ್ನ ಇಳಿಸ್ಕೊತಿದ್ದಾರೆ ಆ್ಯಂಡ್ ಇದು ತುಂಬಾ ಹೆವಿ ಕಾಟ್. ನಾವು ಈಗ ಲೈಕ್ ಅದು ನಾರ್ಮಲಾಗಿ ಪ್ಲೇಸ್ ಇರಬೇಕು, ಪ್ಲೇಸ್ ಆಗಿರಬೇಕಾದ್ರೇ ಮೂವ್ ಮಾಡೋಕ್ಕಾಗೋದಿಲ್ಲ, ಅಷ್ಟು ಹೆವಿ ಇದೆ ಇದು ಕಾಟ್. ಸೊ ಅದನ್ನು ಅಷ್ಟು ಕೂಡ ಅಷ್ಟೇ ತುಂಬಾ ಹುಷಾರಾಗಿ ತೊಗೊಂಬಂದರು ಆ್ಯಂಡ್ ಪ್ರತಿಯೊಂದು ನೋಡ್ಬೋದು ಈ ಥರ ಸೆಲ್ಲೋ ಟೇಪಿಂದ ಎಲ್ಲ ಕ್ಲೀನಾಗಿ ಇದು ಮಾಡಿದ್ರು, ಸೊ ದ್ಯಾಟ್ ಅದ್ರದ್ದು ಡೋರ್ಸ್ ಏನು ಬಿಟ್ಕೊಬಾರ್ದು, ಡ್ಯಾಮೇಜ್ ಆಗಬಾರ್ದು ಅಂತ. ಆ್ಯಂಡ್ ಈ ಕಾಟ್ ಫಸ್ಟ್ ಸ್ಟಾರ್ಟಿಂಗ್ ತೊಗೊಂಡು ಲೈಕ್ ಇದು ಬಂದು ಎರಡು ಪಾರ್ಟ್ ಇದೆ ಈ ಕಾಟ್ದು. ಸೊ ಫಸ್ಟ್ ಪಾರ್ಟಲ್ಲಿ ತೊಗೊಂಡು ಹೋಗಬೇಕಾದ್ರೆ ತುಂಬ ಹಿಂಸೆ ಆಯಿತು ಅವ್ರಿಗೆ, ಏಕೆಂದರೆ ಡೈರೆಕ್ಟಾಗಿ ಡೋರಿಂದ ಹೋಗೋದಿಲ್ವೇನು ಅಂತ ಅಂದ್ಕೊಂಡು ಫುಲ್ ಒಂದು ರೌಂಡ್ ಚಕ್ಕರ್ ಹೊಡೆದು ಮತ್ತೆ ಒಳಗೆ ತಂದಿದ್ದು. ಅಂದರೆ ಈ ಕಡೆ ರೂಮಿಂದನೂ ಒಂದು ಬಾಲ್ಕನಿ ಇದೆ, ಆ ಕಡೆ ರೂಮ್ಗೂ ಒಂದು ಬಾಲ್ಕನಿ ಇದೆ. ಸೊ ಆ ಎರಡೂ ಬಾಲ್ಕನಿ ಬಂದುಬಿಟ್ಟು ಅಟ್ಯಾಚ್ ಆಗುತ್ತೆ, ನೋಡ್ಬೋದು ನೀವು ಈ ಥರ ಎರಡೂ ಬಾಲ್ಕನಿ ಒಂದೇ ಇದಕ್ಕೆ ಅಟ್ಯಾಚ್ ಆಗಿದೆ. ಸೊ ಆ ಬಾಲ್ಕನಿ ಮುಖಾಂತರ ತೊಗೊಂಬಂದರು, ತುಂಬಾ ಪಾಪ ಕಷ್ಟ ಆಯಿತು ಅವ್ರಿಗೆ, ಬಿಕಾಸ್ ಇದೊಂಥರ ಸಖತ್ ಲಾಂಗ್ ಕಟ್ ಥರ ಮತ್ತು ಅಷ್ಟು ಗ್ಯಾಪಲ್ಲಿ ತೊಗೊಂಬರ್ಬೇಕು ಅಂದರೆ ತುಂಬಾ ಕಷ್ಟ. ಬಟ್ ಪಾಪ ಅಷ್ಟನ್ನು ಎಲ್ಲ ಥರದ ರಿಸ್ಕ್ ತೊಗೊಂಡು ಏನೂ ಡ್ಯಾಮೇಜ್ ಮಾಡ್ದಂತೆ ತುಂಬಾ ಚೆನ್ನಾಗಿ ತಂದುಕೊಟ್ರು ಅಂತಲೇ ಹೇಳ್ಬೋದು. ನೋಡ್ಬೋದು ಎಷ್ಟು ಹಿಂಸೆ ಪಟ್ಕೊಂಡು ತೊಗೊಂಬರ್ತಿದ್ದಾರೆ ಅಂತ. ಈ ಆ್ಯಕ್ಚುಲಿ ನಾವು ಈ ಕಾಟ್ನ ಆ ರೂಮ್ಗೆ ಹಾಕಿಸ್ಬೋದಾಗಿತ್ತು, ಬಟ್ ಆ ರೂಮಲ್ಲಿಗಿಂತ ಈ ರೂಮಲ್ಲೇ ಈ ಕಾಟ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಇಲ್ಲಿಗೇ ಹಾಕಿಸ್ಕೊಂಡ್ವಿ. ಆ್ಯಂಡ್ ಈ ಲೈಕ್ ಫಸ್ಟ್ ಪಾರ್ಟ್ ತೊಗೊಂಬರ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಲೈಕ್ ಒಂದು ಸೈಡ್ ಆಫ್ ದ ಕಾಟ್ ತೊಗೊಂಬರ್ಬೇಕಾದ್ರೆ ಅವ್ರಿಗೆ ಒಂದು ಸ್ವಲ್ಪ ಹಿಂಸೆ ಆಯಿತು. ಬಟ್ ಸೆಕೆಂಡ್ ಸೈಡ್ ಅಂದರೆ ಎರಡೂ ಸೇಮ್ ಲೆಂತ್ ಸೇಮ್ ಸೈಜ್ ಪ್ರತಿಯೊಂದು ಸೇಮ್ ಇದೆ, ಬಟ್ ಎರಡನೇದನ್ನ ಆರಾಮಾಗಿ ತೊಗೊಂಬಂದ್ಬಿಟ್ರು. ಸೊ ಅದೇ ಅನ್ಕೊತಾ ಇದ್ರು ಫಸ್ಟ್ನು ಹಾಗೆ ತೊಗೊಬರ್ಬೋದಾಗಿತ್ತು, ಸುಮ್ಮನೆ ಅಷ್ಟು ಸುತ್ತಕೊಂಡು ಎತ್ಕೊಂಡು ಬಂದಿದ್ದಾಯಿತು ಅಂತ. ಸೊ ಈ ಥರ ಎರಡು ಕಾಟು ಸೆಟಲ್ ಆಯಿತು ಇಲ್ಲಿ. ಆ್ಯಂಡ್ ನಾವು ಅದೇ ಡಿಸ್ಕಸ್ ಮಾಡ್ತಾಯಿದ್ವಿ ಯಾವ ರೀತಿ ಪ್ಲೇಸ್ ಮಾಡೋಣ, ಲೈಕ್ ಯಾವ ಸೈಡ್ ಫೇಸಿಂಗಲ್ಲಿ ಪ್ಲೇಸ್ ಮಾಡೋಣ ಅಂತ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಇವಾಗ ಇನ್ನೊಂದು ರೂಮಿಂದು ಕೂಡ ಕಾಟ್ದು ಎಲ್ಲ ಪಾರ್ಟ್ಸ್ನ ತೊಗೊಂಬರ್ತಿದ್ದಾರೆ. ಆ್ಯಂಡ್ ಅವ್ರು ಫಸ್ಟ್ ಏನು ಮಾಡ್ತಾಯಿದ್ರು ಅಂದರೆ ಹಾಫ್ ಲೈಕ್ ಹಾಫ್ ವೇ ಅಲ್ಲಿಂದ ಟ್ರಕ್ಕಿಂದ ಇಲ್ಲಿ ಎಂಟ್ರೆನ್ಸ್ ತನಕನೂ ಒಬ್ಬರು ಎಲ್ಲ ಪ್ರತಿಯೊಂದು ಸಾಮಾನು ತೊಗೊಂಬಂದಿಡೋರು, ಎಲ್ಲ ಸ್ಟೋರೇಜ್ ಬಾಕ್ಸ್ ಪ್ರತಿಯೊಂದು ಕಾರ್ಟನ್ ಬಾಕ್ಸ್ ಎಲ್ಲ ಆ ಕಾರ್ಟನ್ ಬಾಕ್ಸ್ನ ಮತ್ತು ಅಲ್ಲಿಂದ ಮನೆಯೊಳಗೆ ಇನ್ನೊಬ್ಬರು. ಸೊ ಹಾಫ್ ಹಾಫ್ ಈ ಥರ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಬಿಟ್ಟಿದ್ರು ಅವ್ರ ಕೆಲಸನ, ಅದು ಈಸಿ ಕೂಡ ಆಗ್ತಿತ್ತು. ಮತ್ತು ಫ್ಲೋರ್ ತುಂಬ ಸ್ಲಿಪ್ಪರಿ ಇದ್ದಿದ್ದರಿಂದ ಒಬ್ಬರೇ ಅಲ್ಲಿಂದ ಲೈಕ್ ಹೊರಗಡೆಯಿಂದ ಒಳಗಡೆ ಬರೋ ಟೈಮಲ್ಲಿ ಸ್ಲಿಪ್ ಆಗೋ ಚಾನ್ಸಸ್ ತುಂಬ ಇತ್ತು, ಬಿಕಾಸ್ ಅದು ಫುಲ್ ಗ್ರಾನೈಟ್ ಫ್ಲೋರಿಂಗ್ ಇದೆ ಹೊರಗಡೆ ಎಲ್ಲ. ಸೊ ಅದು ಒಂದು ಸ್ವಲ್ಪ ಹಿಂಸೆ ಆಗುತ್ತೆ.
ಆ್ಯಂಡ್ ನೋಡ್ಬೋದು ಒಬ್ಬರು ಎಷ್ಟೆಷ್ಟು ಬ್ಯಾಗ್ನ ನೇತಾಕೊಂಡು ಹೋಗ್ತಾ ಇದ್ದಾರೆ ಅಂತ. ಅವನು ಎಲ್ಲಿದ್ದಾನೆ, ಎಲ್ಲಿದ್ದಾನೆ ಲಕ್ಷ್ಯ, ಎಲ್ಲಿದ್ದಾನೆ, ಎಲ್ಲಿದ್ದಾನೆ ಅವನು? ಇಕ್ಕೆ ಯಾಕೆ ಮಾಡದ್ ನೀನು? ಹಾ ಬಿಡ್ತೀನಿ ಎರಡ ಬಂದ್ರೆ ಈ ಕಡೆ. ಏನು ಓಯ್ ಓ ಬಿಟ್ಟ ಕಬ್ಬವ್ ಅಂತೀಯ ಅಮ್ಮಂಗ್, ಕಬ್ಬವ್ ಅಂತೀಯ ಅಮ್ಮಂಗ್, ಕಬ್ಬವ್ ಅಂತೀಯ ಕಾಯೇನು? ಹಾಯ್ ಹಾಯ್ ಐ ಲವ್ ಯು. ಕೊನೆ ಕೊನೆಗೆ ಅವ್ರಿಗೂ ತುಂಬ ಸುಸ್ತಾಗೋಯಿತು, ಬಿಕಾಸ್ ಆಬ್ವಿಯಸ್ಲಿ ಬೆಳಗ್ಗೆ 9 ಗಂಟೆಯಿಂದನೂ ಕೆಲಸ ಮಾಡ್ತಿದ್ದಾರೆ ಪಾಪ ಅವರು. ಆ್ಯಂಡ್ ಅವ್ರು ನಮಗೂ ಕೂಡ ಅಷ್ಟೊಂದೇನು ಹೆಲ್ಪ್ ಮಾಡೋಕ್ಕೆ ಬಿಡ್ತಿರಲಿಲ್ಲ. ಇಲ್ಲ ಮೇಡಮ್, ನಾವು ಮಾಡ್ಕೊತೀವಿ ಬಿಡಿ, ಸುಮ್ಮನೆ ನಮಗೂ ಹಿಂಸೆ ಆಗಿಬಿಡುತ್ತೆ, ನೀವು ಮಾಡೋಕ್ಕೆ ಹೋಗಿ ಅಂತ ಎಲ್ಲ ಹೇಳ್ತಾ ಇದ್ರು. ಸೊ ಅದಕ್ಕೆ ನಾವೂ ಕೂಡ ಓಕೆ ಫೈನ್, ನಾವೇನು ಮಾಡೋದು ಬೇಡ, ಸುಮ್ಮನೆ ನಮ್ಮಿಂದ ಅವ್ರಿಗೆ ಡಬಲ್ ಕೆಲಸ ಆಗೋದು ಬೇಡ ಅಂದ್ಕೊಂಡು ನಾವು ಕೂಡ ಸುಮ್ಮನೆ ಇದ್ವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಸೆಕೆಂಡ್ ರೂಮ್ದು ಕೂಡ ಕಾಟ್ನ ಫಿಟ್ಟಿಂಗ್ ಮಾಡ್ತಿದ್ದಾರೆ. ಸೊ ಈ ಕಾಟ್ ಯಾವ ಥರ ಅಂದರೆ ಫುಲ್ ಟೋಟಲ್ ಡಿಸೇಬಲ್ ಮಾಡಿಬಿಟ್ಟು ಆಮೇಲೆ ಫುಲ್ ಅದನ್ನ ಅಸೆಂಬಲ್ ಮಾಡ್ತಾರೆ, ಅಂದರೆ ಟೋಟಲ್ ಕಂಪ್ಲೀಟಾಗಿ ತೆಗೆದುಬಿಡ್ತಾರೆ, ಆ ನಂತರ ಅದನ್ನ ಅಸೆಂಬಲ್ ಮಾಡೋದು. ಸೊ ಇದು ಸ್ವಲ್ಪ ಈಸಿ ಆಗೋಯಿತು ಬಿಕಾಸ್ ಇದು ಅಷ್ಟೊಂದು ವೆಯ್ಟ್ ಏನಿಲ್ಲ ಕಂಪ್ಯಾರಿಟಿವ್ಲಿ, ಅಂದರೆ ಆ ಕಾಟ್ಗೆ ಕಂಪೇರ್ ಮಾಡಿದ್ರೆ ಇದು ಅಷ್ಟೊಂದೇನು ವೆಯ್ಟ್ ಇಲ್ಲ. ಆ್ಯಂಡ್ ಲಕ್ಷಿತ್ ನೋಡ್ಬೋದು ಮೇಲ್ಗಡೆ ಹತ್ತಿ ಪಾಪ ಆಟಾಡ್ತಾ ಇದೆ, ಅವನಿಗೆ ತುಂಬಾ ಹುಷಾರಿರಲಿಲ್ಲ. ನನಗಂತೂ ಅದು ಕೂಡ ಬೇಜಾರಿತ್ತು, ಸಖತ್ ಹುಷಾರಿರಲಿಲ್ಲ ಮಗುಗೆ ಪಾಪ. ಅದರಲ್ಲೂ ಕೂಡ ಅದು ಸುಮ್ಮನೆ ಇತ್ತು, ಅಷ್ಟೊಂದೇನು ಹಿಂಸೆ ಕೊಡಲಿಲ್ಲ ಅವನು. ಇವಾಗ ಎಲ್ಲ ಕಂಪ್ಲೀಟಾಗಿ ತೆಗೆದುಬಿಟ್ಟು ನಮ್ಮದು ಡಿಸ್ಕಷನ್ ಬೇರೆ ನಡೀತಾ ಇತ್ತು. ಯಾವ ಕಡೆ ಲೈಕ್ ಮಮ್ಮಿ ಮತ್ತು ಲಚ್ಚು ಏನಪ್ಪ ಅಂದರೆ ಅದು ಹೆಡ್ ಬೋರ್ಡ್ ಮತ್ತು ಕೆಳಗಡೆ ಲೆಗ್ ಹತ್ರ ಲೆಗ್ ಬೋರ್ಡ್ ಬೇಡ ಅಂತ ಅದೇ ಅನಿಸುತ್ತೆ ನಂಗೆ. ಹಾಂ ಬಟ್ ನಾನು ಇರಲಿ ಇದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಆ್ಯಂಡ್ ಅವರು ಮಮ್ಮಿ ನೋಡಿ ಏನು ಹೇಳ್ತಾ ಇದ್ದೆ ಮಾಡ್ತಾ ಇದ್ವಿ. ನಾನು ಏನು ಹೇಳಿದೆ ಗೊತ್ತೇ ಮಮ್ಮಿ, ಅದು ಬೇಡ ಬರೀ ಇಷ್ಟೇ ಇದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬರೀ ಇದೇ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ? ಇವಾಗ ಇಲ್ಲಿ ನೋಡ್ಬೋದು ಅವ್ರು ಪ್ರತಿಯೊಂದು ಕಾರ್ಟನ್ ಬಾಕ್ಸಸ್ನ ತೊಗೊಂಬಂದು ತೊಗೊಂಬಂದು ಈ ಥರ ಜೋಡಿಸ್ತಾ ಇದ್ರು. ಆ್ಯಂಡ್ ಅವ್ರು ಅಲ್ಲಿಂದನೇ ತೊಗೊಂಬರ್ಬೇಕಾದ್ರೆ ಕಾರ್ಟನ್ ಬಾಕ್ಸಸ್ದು ಒಂದು ಕೌಂಟ್ ಇಟ್ಟಿದ್ರು, ಲೈಕ್ ಎಷ್ಟು ಕಾರ್ಟನ್ ಬಾಕ್ಸಸ್ ಅವ್ರು ನಾವು ತೊಗೊಂಡಿದ್ದೀವಿ ಅಂತ ಎಲ್ಲ. ಆ್ಯಂಡ್ ಅವ್ರದ್ದು ಅಲ್ಲದಂತೆ ನಮ್ಮದು ಕೂಡ ಒಂದು 10 ಕಾರ್ಟನ್ ಬಾಕ್ಸಸ್ ನಮ್ಮದು ಕೂಡ ಇತ್ತು, ನಾವು ಕೂಡ ತೊಗೊಂಬಂದಿದ್ದಂಥ ಕಾರ್ಟನ್ ಬಾಕ್ಸಸ್ ಒಂದು 10 ಇತ್ತು. ಆ್ಯಂಡ್ ಅವ್ರದ್ದೊಂದು 35-40 ಕಾರ್ಟನ್ ಬಾಕ್ಸಸ್ ಏನೋ ಅವ್ರದ್ದಿತ್ತು. ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು ಟೋಟಲ್ ಫುಲ್ ಕಾರ್ಟನ್ ಬಾಕ್ಸಸ್ ಎಲ್ಲ ಅನ್ಪ್ಯಾಕ್ ಮಾಡ್ತಿದ್ದಾರೆ ಆ್ಯಂಡ್ ಅನ್ಪ್ಯಾಕ್ ಮಾಡಿಬಿಟ್ಟು ತೊಗೊಂಡೋಗಿ ಅಲ್ಲಿ ಇಡ್ತಾ ಇದ್ದಾರೆ. ಸೊ ಕೊನೆಗೆ ಐ ಮೀನ್ ಆ ಸ್ಟಾರ್ಟಿಂಗ್ ಆ ರೂಮ್ ನೋಡಿದ್ರಲ್ಲ ಎಷ್ಟು ಖಾಲಿ ಇತ್ತು ಅಂತ, ಹೋಗ್ತಾ ಹೋಗ್ತಾ ನೋಡಿ ಯಾವ ಥರ ಆಗೋಗುತ್ತೆ ಆ ರೂಮ್ ಅಂತ. ಸೊ 1-2 ಆ ಥರ ಫುಲ್ ಎಲ್ಲ ಕಾರ್ಟನ್ ಬಾಕ್ಸಸ್ಸು ಖಾಲಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ನೋಡಿ ರೂಮ್ ಇವಾಗ ಯಾವ ಥರ ತುಂಬಿಡುತ್ತೆ ಅಂತ. ಸೊ ಬಟ್ಟೆಗಳೆಲ್ಲ ಅವ್ರು ನೀಟಾಗಿ ಪಾಪ ಎತ್ತಿಟ್ರು, ಬಟ್ ಎಲ್ಲ ಒಂದೇ ಕಡೆ ಕಂಪ್ಲೀಟ್ ಒಂದೇ ರೂಮಲ್ಲಿ ಹಾಕಿಬಿಟ್ಟು. ಆ್ಯಂಡ್ ಅದ ನಂತರ ನಮಗಂತೂ ಸಖತ್ತು ತಲೆನೋವೇ ಆಗೋಯಿತು. ಸೊ ನೋಡ್ಬೋದು ಆ್ಯಂಡ್ ನಾವು ಅವ್ರಿಗೆ ಹೇಳಿಬಿಟ್ಟಿದ್ವಿ ಬಿಕಾಸ್ ನೀವು ಪ್ರತಿಯೊಂದು ರೂಮಲ್ಲೂ ಎಲ್ಲನೂ ಹರಡ್ಬಿಟ್ರೆ ನಮಗೆ ಸಖತ್ ಹಿಂಸೆ ಆಗಿಬಿಡುತ್ತೆ, ಒಂದು ರೂಮಲ್ಲಿ ಹಾಕಿ ಆಮೇಲೆ ನಾವು ಬೇಕಾದರೆ ಪ್ರತಿಯೊಂದೂ ಎಲ್ಲೆಲ್ಲಿ ಬೇಕೋ ಅಲ್ಲಿಗೆ ಸೆಗ್ರಿಗೇಟ್ ಮಾಡ್ಕೊತೀವಿ ಅಂತ. ಆ್ಯಂಡ್ ಇಲ್ಲಿ ನೋಡಿ ಒಬ್ಬ ನೋಡಿ ಎಷ್ಟು ಬ್ಯಾಗ್ಸ್ ಎತ್ಕೊಂಡು ಹೋಗ್ತಿದ್ದಾರೆ, ಒಂದು ಪಾಪ ಅವರು ಒಂದು 7-8 ಬ್ಯಾಗ್ಸ್ ಒಬ್ಬರೇ ಎತ್ಕೊಂಡು ಹೋದರು. ಅವರು ಪಾಪ ಬೇಗ 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 ಕೆಲಸ ಆಗಿಬಿಡಲಿ ಅಂತ ಅವ್ರಿಗೂ ತುಂಬಾ ಟೈಮ್ ಆಗಿಬಿಟ್ಟಿತ್ತಲ್ಲ. ಆ್ಯಂಡ್ ನೋಡಿ ನಾ ಹೇಳಿಲ್ಲ, ಹೋಗ್ತಾ ಹೋಗ್ತಾ ಫುಲ್ ಕಂಪ್ಲೀಟ್ ರೂಮ್, ಒಂದು ಇಷ್ಟು ಸ್ಪೇಸ್ ಬಿಟ್ಟರೆ ರೂಮಲ್ಲಿ ಜಾಗನೇ ಇರೋದಿಲ್ಲ, ಅಷ್ಟು ತುಂಬಿಡ್ತಾರೆ. ಆ್ಯಂಡ್ ಈ ಬಟ್ಟೆದಂತೂ ಒಂಥರ ಫುಲ್ ಇತ್ತರ ಬಟ್ಟೆಗಳ ಬೆಟ್ಟ ಆದಂಗೆ ಆಗಿಬಿಟ್ಟಿತ್ತು.
ಓಕೆ. ಸೊ ಅವ್ರದ್ದು ಎಲ್ಲ ಕಂಪ್ಲೀಟ್ ಕೆಲಸ ಎಲ್ಲ ಮುಗಿದ್ಮೇಲೆ ಇವಾಗ ಅವರಲ್ಲಿ ಪೇಮೆಂಟ್ ಎಲ್ಲ ಇಸ್ಕೊತಿದ್ದಾರೆ. ಸೊ ಅವ್ರದ್ದು ಟೋಟಲ್ ನಮಗೆ ಕಾಸ್ಟಿಂಗ್ ಬಂದುಬಿಟ್ಟು 9,000 ಏನೋ ಆಯಿತು ಈ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರದ್ದು. ಸೊ ತುಂಬಾ ರೀಸನೇಬಲ್ ಅನಿಸ್ತು, ಬಿಕಾಸ್ ನಮ್ಮ ಮನೇಲಿ ಇದ್ದಿದ್ದಂಥ ಈ ಈ ರಾಶಿ ಸಾಮಾನುಗಳಿಗೆ ಓಕೆ ಅನಿಸ್ತು. ಮಾರ್ನಿಂಗ್ ಗೈಸ್. ಸೊ ಇವಾಗ ಇದ್ವಿ, ಇವಾಗ ಟೈಮ್ ಆ್ಯಕ್ಚುಲಿ ಹೇಳಬೇಕು ಅಂದರೆ 9:30 10 ಅಂತ ಎಬ್ಬಿಸ್ಬಿಟ್ರು. ಓಕೆ, ಸೊ ಇವಾಗ ಟೈಮ್ 9:30 ಆಗ್ತಿದೆ ಆ್ಯಂಡ್ ಇವಾಗ ಒಂದು 10 ಆಯಿತು ಅನ್ಕೋತೀನಿ ಎದ್ದು. ಸೊ ಲಕ್ಷದಲ್ಲಿ ಮಲಗಿದೆ, ಮಲ್ಕೊಂಡಿದ್ದೆ. ನಿದ್ದೆ ಚೆನ್ನಾಗಿ ಬರ್ತೇಕಂದ್ರೆ ಸಾಕಾಗ್ಬಿಡಿತಲ್ಲ ಅದನ್ನೇ, ಹೆಂಗೆ ಮಲ್ಕೊಂಡು ಹಾಗೆ ಫುಲ್ ನಿದ್ದೆ. ನಾವು ಮಲಗೋ ಅಷ್ಟರಲ್ಲೇ ರಾತ್ರಿ ಒಂದು 12 ಆಗಿತ್ತು. ಇವಾಗ ಇದ್ದಿದ್ದೀನಿ, ಸಖತ್ ಬಾಡಿ ಪೇನ್ ಇದೆ, ಸ್ಕಿನ್ ಫುಲ್ ಟಯರ್ಡ್ ಟಯರ್ಡ್ ಅನ್ನಿಸ್ತಿದೆ, ಏನು ಮಾಡೋಕ್ಕೂ ಮನಸ್ಸಿಲ್ಲ. ಆ್ಯಂಡ್ ಇಲ್ಲಿಂದಲೇ ರೂಮಿಂದ ನೋಡಿದ್ರೆ ಎಲ್ಲ ಪ್ರತಿಯೊಂದು ಫುಲ್ ಹರಡಿರೋ ಥರ ಕಾಣಿಸ್ತಿದೆ. ಸಾಕಾಗೋದು, ಶಿಫ್ಟಿಂಗ್ ತುಂಬ ಈಸಿ ಅಲ್ಲ ಸೀರಿಯಸ್ಲಿ. ಅದರಲ್ಲೂ ನಿಮ್ಮ ಮನೇಲಿ ತುಂಬ ಜಾಸ್ತಿ ವಸ್ತುಗಳಿದೆ ಅಂತಂದರೆ ಈಸಿನೇ ಅಲ್ಲ. ನಾವು ಆ್ಯಕ್ಚುಲಿ ಪ್ಯಾಕೇಜ್ ಅಲ್ಲಿ ಮೂವರ್ಸ್ ಬೇಡ ಅಂತ ಹೇಳ್ತಿದ್ರು ಡ್ಯಾಡಿ, ಬಟ್ ಅವರಿಲ್ಲ ಅಂತಿದ್ರೆ ನಾವು ಬೆಂಡೆ ಬಿಡ್ತಿದ್ವಿ. ಒಂದು ವಾರನೇ ಬೇಕಿರ್ತಿತ್ತು ಅನಿಸುತ್ತೆ ನಾವು ಶಿಫ್ಟಿಂಗ್ ಎಲ್ಲ ಮಾಡೋದಕ್ಕೆ. ಹೇಗೂ ಶಿಫ್ಟಿಂಗ್ ಆಯಿತು, ಇವಾಗ ಎಲ್ಲ ಅದ್ರ ಜಾಗದಲ್ಲಿ ಸೆಟ್ಲ್ ಮಾಡೋದಕ್ಕೆ ನಮಗೆ ಅದಕ್ಕೊಂದು ವಾರ ಬೇಕೇ ಬೇಕು. ತೋರಿಸ್ತೀನಿ ನಿಮಗೆ ಬನ್ನಿ ಯಾವ ಥರ ಆಗಿದೆ ಅಂತ. ರೂಮಿಂದ ಈ ಥರ ಕಾಣಿಸ್ತಿದೆ. ರೂಮಿಂದ ಬಂದಿರೋ ಲುಕ್ ಇದೆ. ಓಕೆ ಫ್ರೆಂಡ್ಸ್, ಅಲ್ಲಿ ನೋಡ್ಬೋದು ಲೈಕ್ ಬೆಳಗ್ಗೆ ಎದ್ದಮೇಲೆ ಈ ಥರ ಇತ್ತು ಆ್ಯಂಡ್ ರಾತ್ರಿ ಏನೋ ಹೇಗೂ ಮಲ್ಕೊಂಬಿಟ್ವಿ, ಬಿಕಾಸ್ ಎರಡು ರೂಮಲ್ಲೂ ಅಷ್ಟೊಂದೇನು ಇದಿರಲಿಲ್ಲ, ಎರಡು ರೂಮ್ ಆಲ್ಮೋಸ್ಟ್ ಫ್ರೀ ಇತ್ತು. ಸೊ ಎರಡು ರೂಮಲ್ಲಿ ಮಲ್ಕೊಂಬಿಟ್ಟಿದ್ವಿ ಆ್ಯಂಡ್ ಬೆಳಗ್ಗೆ ಎದ್ದು ಬಂದಮೇಲೆ ಇದನ್ನೆಲ್ಲ ನೋಡಿ ತಲೆ ಒಂದು ನಿಮಿಷ ಗೆರ್ ಅಂತು, ಬಿಕಾಸ್ ಇದೆಲ್ಲ ನಾವು ಯಾವಾಗ ಎತ್ತಿಡ್ತೀವಿ ಅನ್ನೋ ಒಂದು ಭಯ ಸ್ಟಾರ್ಟ್ ಆಗೋಯಿತು. ಆ್ಯಂಡ್ ಮಮ್ಮಿ ಎಲ್ಲರೂ ಪ್ರತಿಯೊಬ್ಬರು ಮನೇಲಿರೋರೆಲ್ಲನೂ ಎಲ್ಲರೂ ಎದ್ದ ತಕ್ಷಣವೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ವಿ, ಬಿಕಾಸ್ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಡಿಲೇ ಆಗ್ತಾ ಹೋಗುತ್ತೆ, ಲೇಟ್ ಆಗ್ತೈತೆ ಪ್ರತಿಯೊಂದು ಎತ್ತಿಡೋದಕ್ಕೆ ಅಂತ ಅಂದ್ಕೊಂಡು ಎದ್ದ ತಕ್ಷಣವೇ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ನೋಡ್ಬೋದು ಒಬ್ಬರು ಕಿಚನ್ ಅಂತೆ, ಒಬ್ಬರು ರೂಮ್, ಒಬ್ಬರು ಹಾಲ್, ಈ ಥರ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಮಾಡ್ತಾ ಇದ್ವಿ. ಅಂದ್ರೆ ರೂಮ್ ಅಲ್ಲಿ ಇಷ್ಟಂತ ಜಾಗ ಬಿಟ್ಟು ಬೇರೆ ಜಾಗನೇ ಇಲ್ಲ, ಆ ತರ ಡಂಪ್ ಮಾಡ್ಬಿಟ್ಟು ಹೋಗಿದ್ದಾರೆ ಫುಲ್. ಇಷ್ಟು ಬಟ್ಟೆಗಳು, ಸೊ ಫ್ರೆಂಡ್ಸ್ ನೋಡ್ಬೋದು ಯಾವ ತರ ಕಾಣಿಸ್ತಾ ಇದೆ ಅಂತ. ಸೊ ಇವಾಗಿನ ಸದ್ಯದ ಅಪ್ಡೇಟ್ ಇತ್ತು. ಇವತ್ತಂತೂ ನಾವು ಅದೇನು ಮಾಡ್ತೀವೋ ಗೊತ್ತಿಲ್ಲ, ಲಕ್ಷದ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಪಾಪ ಈ ಬರ್ತ್ಡೇನೂ ಸೆಲೆಬ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ, ಈ ಕಡೆ ಇದೂ ಇಲ್ಲ ಅದೂ ಇಲ್ಲ ಅನ್ನೋ ಥರ ಆಗೋಗಿದೆ. ಹಾಂ, ಯಾವಾಗ ಕ್ಲೀನ್ ಮಾಡ್ತೀವೋ ಏನೂ ಗೊತ್ತಿಲ್ಲ ನೋಡೋಣ. ಆ್ಯಂಡ್ ಏನಪ್ಪ ಅಂದರೆ ನಮ್ಗೆ ಇವಾಗ ಬೇಕಾಗಿರೋದು ಏನು, ಯಾವ ವಸ್ತು ಎಲ್ಲಿದೆ ಅಂತಲೇ ಗೊತ್ತಾಗ್ತಿಲ್ಲ, ಆ ಥರ ಆಗಿಬಿಟ್ಟಿದೆ. ಕೆಲವೊಂದು ನಮ್ಮದೇ ಕಾರ್ಟನ್ಸ್ ಇರೋದೆಲ್ಲ ಫುಲ್ ಹಿಂಗೆ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಸೊ ನೋಡೋಣ ಬನ್ನಿ. ಯಾವ್ದಾ ಅದ ಅಕ್ಕಿ ಅಲ್ಲ, ಅದು ಅದ್ ಸೂರ್ಯದೆಲ್ಲ ಕಂಡು ಜೋಡಿಸ್ಬೇಕು. ಅಯ್ಯೋ ಇಷ್ಟೊಂದು ಕಪ್ಪು ಕಾಣಿಸ್ತಾ ಇದೀವಿ. ಸಿಕ್ತಾ ಚಾರ್ಜರು ಎಲ್ಲೈತೆ? ಕಾರಲ್ಲಿ ಏನಾದ್ರೂ ಇದೆಯಾ ಪುನಿ? ಮಾಡ್ಕೊಂಡು
ಆಚೆ ಏನ್ ಇರ್ತೀವಿ ಮಮ್ಮಿ, ಇಲ್ಲ ಇಲ್ಲೊಂದ್ ಚಪ್ಪಲಿ ಸ್ಟ್ಯಾಂಡ್ ಇದೆ, ಅಲ್ಲೊಂದ್ ಅದ್ರೊಳಗೆ ಜೋಡಿಸಿದೀನಿ, ಇದ್ರೊಳಗೆ ಇನ್ನೆಷ್ಟಿದೆ, ಇನ್ನೆಷ್ಟಿದ್ಯಾ ಜೋಡಿಸಿ? ಡೈಲಿ ಯೂಸ್ ಆಗೋದು ಅಷ್ಟೇ, ಇಲ್ಲ ಇಡೋಣ ಬಿಡು, ಯಾಕೆ ಅಲ್ಲಿಡ್ತೀಯ? ಹಂಗೆಲ್ಲ ಇರಬಾರ್ದು ಅಪಾರ್ಟ್ಮೆಂಟ್ಸ್. ಆಚೆ ಸರಿ ಆಯ್ತು ಅಂತ ಸ್ಟ್ಯಾಂಡ್ ಅಲ್ಲೇ ಇರ್ಲಿ ಬಿಡು, ನೋಡೋಣ. ಗೊತ್ತಿಲ್ಲಪ್ಪ ಅಂಬುನಿ, ಅದು ಹಾಸ್ಬಿಟ್ಟು ಆಮೇಲೆ ಕೂರ್ಸೋಣ. ಇದು ಯಾವಾಗ ತಗೊಂಡು ಹೋಗ್ತೀರಿ ಸೋಫಾನ? ನೀನೇನ್ ಮಾಡ್ತಿದ್ಯ ಲಚ್ಚು? ಇಲ್ಲ ಲಚ್ಚು, ಬ್ಯಾಗ್ ಎಲ್ಲ ಒಂದ್ ಕಡೆ ಎಲ್ಲಿ ಜೋಡಿಸ್ಬೇಕು ಅಲ್ಲಿ ತಗೊಂಡು ಹೋಗ್ಬಿಟ್ಟು ಸುರಿದ್ರೆ ಸರಿ ಇರುತ್ತೆ. ಇವಾಗ ಮತ್ತೆ ಇಲ್ಲಿಂದ ಎತ್ಕೊಂಡು ಹೋಗ್ತೀಯ? ಏನಪ್ಪ ತಲೆ ಕೆಟ್ಟೋಗ್ತಿದೆ ಸೀರಿಯಸ್ಲಿ. ಮಮ್ಮಿ ಏನ್ ಮಾಡ್ತಿದ್ದೆ? ಮಮ್ಮಿ ನೀನ್ ಮಾಡ್ತಿದ್ಯಾ ಅಲ್ಲಿ ಇಲ್ಲಿ ಓಡಾಡ್ಕೊಂಡು? ಯಾವ ಕಡೆ ಇದ್ದೆ? ಅಲ್ಲ ಮಮ್ಮಿ ಬಾಲ್ಕನಿ ಅದು ರೂಮ್ ಅಲ್ಲ, ಅದು ಒಂಥರ ಏನೋ ಒಂಥರ ಕಾಣಿಸ್ತಿದೆ. ಈಗ ಪುನಿ ಒಂದ್ಸತಿ ಕಾರಲ್ಲಿ ನೋಡ್ರಿ, ಕಾರಲ್ಲಿ ಬ್ಯಾಗ್ ಏನ ಡ್ಯಾಡಿ ಕಾರ ಒಳಗೆ? ನನ್ಗಂತೂ ಲಚ್ಚು ಬ್ಯಾಗ್ ಅಲ್ಲೇ ಇದೆ ಅಂತ ಡೌಟ್. ಅದೆಲ್ಲ ಸೂಟ್ಗೆ ಸತ್ಯ ಪ್ಯಾಕ್ ಇದ್ದಿದೆ ಅಷ್ಟೇ, ಅದು ಹಿಂಗೆ ತಗೊಂಡು ಹೋಗಿ ಜೋಡಿಸ್ಬೇಕಿದೆ. ನಂದು ಮಲಗಿದ ಕರ್ಟನ್ಸ್ ಎಲ್ಲ, ಕರ್ಟನ್ಸ್ ಅಲ್ಲಿ ಕರ್ಟನ್ಸ್ ಅದ್ರು ಹಾಕೋಣ. ಏನು ಇದ ಫಸ್ಟ್? ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದೀವಿ ಅಂಡ್ ಎದ್ದ ಮೇಲೆ ಒಂದು ಸ್ವಲ್ಪ ಕೆಲಸ ಮಾಡಿದ್ವಿ. ಸೊ ಅದಾದ್ಮೇಲೆ ಬ್ರೇಕ್ಫಾಸ್ಟ್ ಅಂಗಡಿಯಿಂದಾನೇ ತರಿಸ್ಬಿಟ್ಟಿದ್ವಿ, ಬಿಕಾಸ್ ಮನೇಲಿ ಮಾಡ್ಕೊಂಡು ತಿನ್ಕೊಂಡು ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಅಂಗಡಿಯಿಂದಾನೇ ಇಡ್ಲಿ ತಂದಿದ್ರು ಡ್ಯಾಡಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ನೋಡ್ಬೋದು ಎಲ್ಲ ಇಡ್ಲಿ ಸಾಂಬಾರ್ ತುಂಬ ಚೆನ್ನಾಗಿತ್ತು. ಇಲ್ಲೇ ಪಕ್ಕದಲ್ಲೇ ಇದೆ, ನಮ್ಮ ಮನೆ ಪಕ್ಕನೇ ಇದೆ. ಸೊ ನನಗಂತೂ ಇಡ್ಲಿ ತುಂಬಾ ಫೇವ್ರೆಟ್, ಸೊ ಬೇಕಾದಾಗೆಲ್ಲ ಹೋಗ್ಬಿಟ್ಟು ತಗೋಬೋದು ಅಂತ. ಆ್ಯಂಡ್ ಅವಾಗಲೇ ನೀವು ನೋಡಿರ್ತೀರ, ಸೊ ನಾವೊಂದು ಚಾರ್ಜರ್ ಹುಡುಕ್ತಾ ಇದ್ವಿ. ಪುನೀತ್ ಒಂದು ಲ್ಯಾಪ್ಟಾಪ್ ಚಾರ್ಜರ್ ಕಳೆದೋಗ್ಬಿಟ್ಟಿತ್ತು. ಕಳೆದೋಗಿತ್ತು ಅಂತ ಸೆನ್ಸ್ ಅದು ಬೆಡ್ಶೀಟ್ಸ್ ಒಳಗೆ ಸಿಗಾಕೊಂಡಿದ್ದು. ನಾವು ಇಡೀ ಮನೆ ಫುಲ್ ಕ್ಲೀನ್ ಆಗೋ ತನಕನೂ ಅದು ಸಿಕ್ಕಿಲ್ಲ. ಕೊನೆಗೆ ಆ ಬೆಡ್ಶೀಟ್ಸ್ ಒಂದು ಇದನ್ನು ಖಾಲಿ ಮಾಡಿದಾಗ ಅದರೊಳಗಿಂದ ಬಂತು. ಆ್ಯಂಡ್ ಇಲ್ಲಿ ನಾನು ಕಿಚನ್ದು ಕಂಪ್ಲೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಮಮ್ಮಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಗಿತ್ತು, ಸೊ ಮಮ್ಮಿ ಅಡುಗೆಗೆ ಇಡ್ತಾಯಿದ್ರು. ಆ್ಯಂಡ್ ಲಚ್ಚು ಬಂದುಬಿಟ್ಟು ಹಾಲಲ್ಲಿ ಕೆಲವೊಂದು ಬೇಡದಿರೋದೆಲ್ಲ ಎತ್ತಾಕೋದು ಅದೆಲ್ಲ ಮಾಡ್ತಾಯಿದ್ಲು, ಸ್ವಲ್ಪ ಎತ್ತಿಡೋದು. ಅವ್ಳ ಹಾಲ್ನ ಮಾಡ್ತಾಯಿದ್ರು ಆ್ಯಂಡ್ ನಾನು ಕಿಚನ್ನ ಮಾಡ್ತಾಯಿದ್ದೆ, ಮಮ್ಮಿ ಅಡುಗೆ ಮಾಡ್ತಾಯಿದ್ರು. ಆ್ಯಂಡ್ ನಂದು ಮಲಗಿದ್ಲು, ಬಿಕಾಸ್ ಅವ್ಳು ಅವಾಗ ನನ್ನ ನೈಟ್ ಡ್ಯೂಟಿ ಮಾಡಿ ಮಲಗಿದ್ಲು. ಸೊ ಅವ್ಳಿಗೇನು ಡಿಸ್ಟರ್ಬ್ ಮಾಡೋದು ಬೇಡ, ನಾವೇ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಆ್ಯಂಡ್ ಲಕ್ಷಿತ್ಗೂ ಕೂಡ ಹುಷಾರಿಲ್ಲಲ್ಲ, ಸೊ ಪುನೀತ್ ಲಕ್ಷಿತ್ನ ನೋಡ್ಕೊತಾ ಇದ್ರು. ಪಾಪ ಅವರು ತುಂಬಾ ಒಂಥರ ಬೇಜಾರಾಗೋಗಿತ್ತು ಅವನಿಗೆ, ಒಂಥರ ನೆಗಡಿ ಕೆಮ್ಮು ಜ್ವರ ಪಾಪ ಮಗು. ಅದು ಅದಕ್ಕೆ ಇದೆಯಲ್ಲ ಆರೆಂಜ್ ಕಲರ್ ಇದೆ, ಅದಕ್ಕೆ ಉಡ್ಡದ್ ತರಬೇಕು, ಅದು ಚೆನ್ನಾಗಿರುತ್ತೆ ಉಡ್ಡದು. ಮಮ್ಮಿ ಅದು ನಾನು ಶೇಕ್ ಮಾಡಿದೆ ಅಂತ ಕಣ ಮಿ ಲೀಕ್ ಆಗಿದ್ದು, ಅವಾಗಲೇ ಅದು ಇದು ಸಿಲಿಂಡರ್ ಈ ಕಡೆಯಿಂದ ಆ ಕಡೆ ಇಟ್ನಲ್ಲ, ಪೈಪ್ ಎಳ್ದಿಲ್ಲ ಕಣಮಿ, ಸಿಲಿಂಡರ್ ಎಳ್ದಿದ್ದು, ಪೈಪ್ ಯಾಕೆ ಹೇಳಿ ಅಕ್ಕನೇ ತಾನೇ ಹೇಳಿದ್ ನನ್ಗೆ ಅದು ಇಡಬೇಕು ಸಾಮಾನು ಮೂವ್ ಮಾಡು ಅಂತ. ಸೊ ನಾನಿಲ್ಲಿ ಫಸ್ಟ್ ಕಿಚನ್ನ ಸೆಟಲ್ ಮಾಡ್ತಾ ಇದ್ದೀನಿ, ಬಿಕಾಸ್ ಕಿಚನ್ದು ಕೂಡ ತುಂಬ ಹಾಡ್ಬಿಟ್ಟಿದ್ದು. ಸೊ ಅದಕ್ಕೆ ಫಸ್ಟ್ ಕಿಚನ್ನ ಸೆಟ್ ಮಾಡಿಬಿಟ್ರೆ ಆ ನಂತರ ರೂಮ್ಗಳು ಬಟ್ಟೆಗಳೆಲ್ಲ ಸೆಟ್ ಮಾಡ್ಕೋಬೋದು ನಿಧಾನಕ್ಕೆ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಕಿಚನ್ನ ಸೆಟ್ ಮಾಡಿಬಿಟ್ರೆ ಮಮ್ಮಿಗೂ ಕೂಡ ಅಡುಗೆ ಎಲ್ಲ ಮಾಡೋದಕ್ಕೆ ಈಸಿ ಆಗಿಬಿಡುತ್ತೆ ಅಂತ. ಆ್ಯಂಡ್
ಆ್ಯಂಡ್ ಹಾಲ್ ನೋಡ್ಬೋದು ಅರ್ಧದಷ್ಟು ಖಾಲಿಯಾಗಿದೆ ಅಂತಲೇ ಹೇಳ್ಬೋದು ಹಾಲ್ ಈಗ. ಆ್ಯಂಡ್ ಪುನೀತ್ ಅಲ್ಲಿ ಗ್ಯಾಸ್ದು ಕನೆಕ್ಷನ್ ಇದು ಮಾಡ್ತಿದ್ದಾರೆ, ಬಿಕಾಸ್ ಅದು ಇಲ್ಲಿಂದೇ ಪೈಪ್ ಕೊಟ್ಟಿದ್ದಕ್ಕೆ ಅದು ಲಚ್ಚು ಆ ಕಡೆ ಈ ಕಡೆ ಮೂವ್ ಮಾಡ್ತಾಯಿದ್ವು, ನಾನು ಮೂವ್ ಮಾಡ್ತಿದ್ದೆ, ಸೊ ಅದರಿಂದ ಲೂಸ್ ಆಗಿ ಸ್ಮೆಲ್ ಬರ್ತಿತ್ತು, ಗ್ಯಾಸ್ ಲೀಕ್ ಆಗೋ ಥರ ಸ್ಮೆಲ್ ಬರ್ತಿತ್ತು. ಸೊ ಅದಕ್ಕೇ ಅದ್ರ ಕನೆಕ್ಷನ್ ಎಲ್ಲಿದೆಯೋ ಅಲ್ಲಿಂದನೇ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದಾರೆ. ಆ್ಯಂಡ್ ಇಲ್ಲಿ ಲಚ್ಚು ಇವಾಗ ಪ್ರತಿಯೊಂದು ಹಾಲ್ದೆಲ್ಲ ಕ್ಲಿಯರ್ ಮಾಡ್ತಿದ್ದಾಳೆ, ಯಾವ್ಯಾವ ವಸ್ತು ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ತಗೊಂಡೋಗಿ ಇಡ್ತಾ ಇದ್ದಾಳೆ. ಸೊ ಈ ರೀತಿಯಾಗಿ ಮಾಡಿಕೊಂಡು ಆಲ್ಮೋಸ್ಟ್ ಆ ದಿನದ ಎಂಡ್ ಅಷ್ಟರಲ್ಲಿ ಒಂದು 75-80% ಅಷ್ಟು ಮನೇನ ಕ್ಲೀನ್ ಮಾಡಿಬಿಟ್ಟಿದ್ವಿ ಒಂದೇ ದಿವಸದಲ್ಲಿ. ನಾವು ಅಂದ್ಕೊಂಡಿರಲಿಲ್ಲ ಬಟ್ ಸ್ಟಿಲ್ ಆಗಿತ್ತು. ಆ್ಯಂಡ್ ಇದು ನೋಡಿ, ಫೋನ್ ನೋಡ್ಕೊಂಡು ಕೂತ್ಕೊಂಡಿದ್ದೆ ಮಗು. ಆ್ಯಂಡ್ ಇಲ್ಲಿ ನೋಡ್ಬೋದು, ಸೊ ಪುನೀತ್ಗೆ ಎಲ್ಲ ಅಂದರೆ ಮೇಲ್ಗಡೆ ವಾರ್ಡ್ರೋಬ್ ಮೇಲ್ಗಡೆ ಎಲ್ಲ ನಮ್ಗೆ ಎಟಕ್ಸೋದಿಲ್ಲಲ್ಲ, ಸೊ ಅವರೇ ಪಾಪ ಎಲ್ಲ ಮೂರು ವಾರ್ಡ್ರೋಬ್ದು ಅವರೇ ಎಲ್ಲ ಇಟ್ಕೊಟ್ರು. ಆ್ಯಂಡ್ ಮೂರು ವಾರ್ಡ್ರೋಬ್ ಮೇಲ್ಗಡೆ ಫುಲ್ ಆಗಿಬಿಡ್ತು, ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಫಿಲ್ ಆಗಿಬಿಡುತ್ತೆ ಅಂತ. ಸೊ ಅಷ್ಟು ಫುಲ್ಲು ಫಿಲ್ ಆಗಿಬಿಡ್ತು. ಸೊ ಒಂದು ಕಡೆ ಸೂಟ್ ಕೇಸ್, ಒಂದು ಕಡೆ ಕಿಚನ್ದು, ಇನ್ನೊಂದು ಕಡೆ ಇನ್ನೂ ಕೆಲವೊಂದು ಅನ್ವಾಂಟೆಡ್ ಸ್ಟಫ್ ಎಲ್ಲ ಇತ್ತಲ್ಲ, ಸೊ ಆ ಥರ ಮೂರು ರೂಮ್ದು ವಾರ್ಡ್ರೋಬ್ ಮೇಲ್ಗಡೆ ಎಲ್ಲ ಕಂಪ್ಲೀಟಾಗಿ ಫಿಲ್ ಆಯಿತು. ಸೊ ಈ ರೀತಿಯಾಗಿ ತುಂಬ ಜೋರಾಗಿ ಕೆಲಸ ನಡೀತಾ ಇತ್ತು ಅಂತಲೇ ಹೇಳ್ಬೋದು. ಇದು ಆಲ್ಮೋಸ್ಟ್ ಒಂದು ಮಧ್ಯಾಹ್ನ ಮೂರುವರೆ ಇರಬೇಕು ಅಂದ್ಕೊತೀನಿ. ಸೊ ಆ ಟೈಮ್ ಅಷ್ಟರಲ್ಲಿ ಎಲ್ಲ ಫಿಲ್ ಆಗೋಗಿತ್ತು. ಆ್ಯಂಡ್ ಇವಾಗ ಇಲ್ಲಿ ಲಾಸ್ಟಲ್ಲಿ ನಾವು ಬಟ್ಟೆಗೆ ಬಂದ್ವಿ. ಸೊ ಬಟ್ಟೆನ ಕೂಡ ಅವತ್ತೇ ಮರ್ಚಿಬಿಡೋಣ ಅಂತ ಅಂದ್ಕೊಂಡು, ಬಿಕಾಸ್ ನೆಕ್ಸ್ಟ್ ಡೇ ನಾವು ಬಂದು ಧರ್ಮಸ್ಥಳಕ್ಕೆ ಹೋಗಬೇಕಿತ್ತು. ಸೊ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕ್ಲಿಯರ್ ಮಾಡಿಬಿಡೋಣ, ಮನೆಗೆ ಸೆಟಲ್ ಮಾಡಿಬಿಡೋಣ ಅಂದ್ಕೊಂಡು ಬೇಗ ಬೇಗ ಅವತ್ತೇ ಎಷ್ಟೇ ಸ್ಟ್ರೆಸ್ ಎಷ್ಟೇ ಹಿಂಸೆ ಆದ್ರೂ ಅವತ್ತೇ ಮುಗಿಸ್ಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ವಿ. ಆ್ಯಂಡ್ ಹಾಲ್ ನೋಡ್ಬೋದು ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಆ್ಯಂಡ್ ಇಲ್ಲಿ ಲಕ್ಷದ್ದು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ನಾನು ನಿಮ್ಗೆ ಹೇಳಿದ್ದೆ ಬೆಳಗ್ಗೆನೆ ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡೋ ಪ್ಲ್ಯಾನ್ ಇದೆ ಅಂತ, ಬಿಕಾಸ್ ಅವ್ನು ಮುಡಿ ಹೊರಟೋಗುತ್ತೆ ಧರ್ಮಸ್ಥಳಕ್ಕೆ ಹೋದ ತಕ್ಷಣ, ಆ್ಯಂಡ್ ಮತ್ತೆ ಸೆಲೆಬ್ರೇಟ್ ಮಾಡೋಕ್ಕಾಗೋದಿಲ್ಲ ಅಂತ ಮಾಡ್ತಾಯಿದ್ದೀವಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್. ಅವಳೊಬ್ಳು ಬಾ ಬೇಗ ಬೇಗ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಡಿಯರ್ ಲಕ್ಷ್ಮಿ, ಹ್ಯಾಪಿ ಬರ್ತ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು. ಏ ನಂದು ಹಿಡ್ಕೊಳೆ, ನಾನೇ ಹಿಡ್ಕೊಂಡಿದ್ ಕಣಮ್ಮ ಯಾವಾಗ್ಲಿಂದ.